ಪ್ರಕೃತಿಯಲ್ಲಿ ತುಂಬಾನೇ ಪ್ರಾಣಿಗಳು ಬೇರೆ ಬೇರೆ ಅಪಾಯಕಾರಿ ಪ್ರಾಣಿಗಳಿಂದ ತಪ್ಪಿಸ್ಕೋಬೇಕು, ಆಗ ಮಾತ್ರ ಅವರ ಪ್ರಜಾತಿ ಬದುಕೋಕೆ ಆಗೋದು. ಯಾವ ತರ ಅಂದ್ರೆ, ಈ ತರ ಮನುಷ್ಯರು ಮನೆ ಕಟ್ಕೊಂಡಿದ್ದಾರೆ ಬೇರೆ ಪ್ರಾಣಿಯಿಂದ ತಪ್ಪಿಸ್ಕೋಕೆ, ಆದ್ರೆ ತುಂಬಾನೇ ಪ್ರಾಣಿಗಳು ತನ್ನಂತಾನು ಕಾಪಾಡೋಕೆ ಬೇರೆ ಬೇರೆ ರೀತಿಯನ್ನು ಕಂಡುಹಿಡಿದಿದ್ದಾರೆ. ಈ ತರ ಸ್ವಲ್ಪ ಪ್ರಾಣಿಗಳು ಮರ ಗಿಡದ ತರ ಕಾಣೋದು, ಮತ್ತು ಇನ್ ಸ್ವಲ್ಪ ಪ್ರಾಣಿಗಳಂತೂ ಕಲರ್ ಚೇಂಜ್ ಮಾಡಿ ಕಾಣೋದೇ ಇಲ್ಲ. ಆ ಪ್ರಾಣಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತನಾಡುತ್ತೇನೆ. ನಂಬರ್ 1, ಲೆಪ್ಟೋಸೆಫಲಸ್. ಇದು ವಿಶ್ವದ ತುಂಬಾನೇ ವಿಚಿತ್ರ ಪ್ರಾಣಿ, ಏಕೆಂದ್ರೆ ಇದರ ದೇಹ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಅರ್ಥ ನೀರಿನ ತರ ಇಲ್ಲಾಂದ್ರೆ ಗ್ಲಾಸ್ ತರ ಇರುತ್ತೆ. ಜನ್ಮದ ಸಮಯದಲ್ಲಿ ಎಲ್ಲ ಮೀನಿನ ತರ ಇವು ಕೂಡ ಮೊಟ್ಟೆಯಿಂದ ಹೊರಬರುತ್ತವೆ. ಆದ್ರೆ ಲ್ಯಾಪ್ಟೋಸೆಫಲಸ್ ಪೇರೆಂಟ್ಸ್ಗೆ ಇದರ ಮಕ್ಕಳನ್ನು ಮೊಟ್ಟೆಯಿಂದ ಹೇಗೆ ತೆಗೆಯುವುದು ಅಂತ ಗೊತ್ತಿರಲ್ಲ. ಮೊಟ್ಟೆಯಿಂದ ಹೊರ ಬಂದಾದ್ಮೇಲೆ ಲ್ಯಾಪ್ಟೋಸೆಫಲಸ್ಗೆ ಜೀವನ ತುಂಬಾನೇ ಕಠಿಣವಾಗಿರುತ್ತೆ, ಏಕೆಂದ್ರೆ ಮೇಲ್ಗಡೆ ಬಂದಾದ್ಮೇಲೆ ತುಂಬಾನೇ ಮೀನುಗಳು ತಿನ್ನೋಕೆ ನೋಡುತ್ತವೆ, ಏಕೆಂದ್ರೆ ಈ ಲ್ಯಾಪ್ಟೋಸೆಫಲಸ್ ಒಳಗೆ ತುಂಬಾನೇ ನ್ಯೂಟ್ರಿಷನ್ ಇರುತ್ತೆ. ಮತ್ತು ಇನ್ನೂ ಮರಿಯಾಗಿರೋದ್ರಿಂದ ಈ ಲ್ಯಾಪ್ಟೋಸೆಫಲಸ್ ತಪ್ಪಿಸಿಕೊಳ್ಳೋದನ್ನ ಕಲ್ತಿರಲ್ಲ. ಈ ಕಷ್ಟನ್ನೆಲ್ಲ ಮೀರಿ ಲ್ಯಾಪ್ಟೋಸೆಫಲಸ್ ದೊಡ್ಡ ಪ್ರಾಣಿ ಆದ್ರೆ ಈ ಲ್ಯಾಪ್ಟೋಸೆಫಲಸ್ ಅನ್ನು ನೋಡೋದು ಮತ್ತು ಬೇಟೆ ಆಡೋದು ತುಂಬಾನೇ ಕಷ್ಟವಾಗುತ್ತೆ. ಏಕೆಂದ್ರೆ ನೀವೇ ನೋಡಿ, ಕಣ್ ಚೆನ್ನಾಗಿರೋ ಮನುಷ್ಯರಿಗೆ ನೋಡೋಕೆ ಇಷ್ಟು ಕಷ್ಟವಾಗುತ್ತಿದೆ, ಇನ್ನು ನಮ್ಕಿಂತ ವೀಕ್ ಕಣ್ಣಿರೋ ಮೀನುಗಳಿಗೆ ಏನ್ ಕಾಣುತ್ತೆ ಹೇಳಿ. ಮತ್ತು ಏನಾದ್ರೂ ಲ್ಯಾಪ್ಟೋಸೆಫಲಸ್ ನೀರಲ್ಲಿ ತೇಲುತ್ತಿದ್ರೆ ಅದು ನೋಡಕ್ಕೆ ಮೀನ್ ತರ ಕಾಣಲ್ಲ, ಯಾವುದೋ ಪ್ಲಾಸ್ಟಿಕ್ ಕವರ್ ತೇಲ್ತಿರೋ ತರ ಕಾಣುತ್ತೆ. ನಂಬರ್ 2, ಪಿಗ್ಮಿ ಸಿಯಾರ್ಸ್. ಈ ಫೋಟೋವನ್ನ ನೀವೇ ನೋಡಿ, ಇಲ್ಲಿ ನಿಮ್ಗೆ ಯಾವ್ದಾದ್ರೂ ಸಿಯಾರ್ಸ್ ಕಾಣುತ್ತಿದೆಯೇ? ಈ ಪ್ರಾಣಿಗಳು ತುಂಬಾನೇ ಕ್ಯೂಟ್ ಆಗಿ ಸಣ್ಣದಾಗಿ ಮತ್ತು ಕಣ್ಗೆ ಕಾಣದಿರೋ ಪ್ರಾಣಿಗಳು. ಈ ಪಿಗ್ಮಿ ಸಿಯಾರ್ಸ್ ಈ ತರ ಕಾಣುತ್ತವೆ ಮತ್ತು ಇವು ಬರೀ 2 ಸೆಂಟಿಮೀಟರ್ ಇರುತ್ತವೆ. ಈ ಪ್ರಾಣಿಗಳನ್ನು ನೋಡೋದು ತುಂಬಾನೇ ಕಷ್ಟ, ಮತ್ತು ಕೆಲವು ಜನರು ಹೇಳುತ್ತಾರೆ ಈ ಕಲೆಯಿಂದ ಈ ಸಿಯಾರ್ಸ್ ತುಂಬಾನೇ ಸೈಂಟಿಸ್ಟ್ ಗಳಿಂದ ತಪ್ಪಿಸ್ಕೊಂಡಿದೆ ಅಂತ. ಮತ್ತು ಈ ಪ್ರಾಣಿ ಬರೀ ನೋಡೋಕಷ್ಟೇ ಅಲ್ಲ, ಇವು ಯಾವ ತರ ಮೂವ್ಮೆಂಟ್ ಮಾಡುತ್ತವೆ ಅಂದ್ರೆ ಇದು ಆ ಗಿಡದ ತರನೇ ಆಡುತ್ತೆ, ಮತ್ತು ತುಂಬಾನೇ ಪ್ರಾಣಿಗಳಿಗೆ ಅನ್ಸುತ್ತೆ ಇದು ಒಂದು ಗಿಡನೇ ಅಂತ. ಈ ಪಿಗ್ಮಿ ಸಿಯಾರ್ಸ್ ಎಲ್ಲಾ ಕಡೆ ಸಿಗಲ್ಲ, ಸಮುದ್ರದ ಆಳದಲ್ಲಿ ಮಾತ್ರ ಸಿಗುತ್ತವೆ, ಅದು ಒಂದು ಫಂಗಸ್ ಜೊತೆ ಸಿಗುತ್ತೆ. ಈ ಪಿಗ್ಮಿ ಸಿಯಾರ್ಸ್ ಗಳು 2 ಕಲರ್ ಅಲ್ಲಿ ಇರುತ್ತವೆ, ಒಂದು ಆರೆಂಜ್ ಮತ್ತು ಯೆಲ್ಲೋ ಕಾಂಬಿನೇಷನ್ ಅಲ್ಲಿ ಇರುತ್ತವೆ, ಮತ್ತು ಇನ್ನೊಂದು ಗ್ರೇ ಮತ್ತು ರೆಡ್ ಕಾಂಬಿನೇಷನ್ ಅಲ್ಲಿ ಇರುತ್ತವೆ. ಮತ್ತು ಈ ಪ್ರಾಣಿಗಳು ಕಲರ್ ಕೂಡ ಚೇಂಜ್ ಮಾಡಬಹುದು. ನಂಬರ್ 3, ಲೀಫ್ ಇನ್ಸೆಕ್ಟ್. ಹೆಸರು ಇರೋ ತರನೇ ಈ ಪ್ರಾಣಿ ಕಾಣುತ್ತದೆ. ಪ್ರೇಯಿಂಗ್ ಮ್ಯಾಂಟಸ್ ಅನ್ನು ನೀವೆಲ್ಲರೂ ನೋಡೇ ಇರ್ತೀರಾ, ಆದ್ರೆ ಈ ತರ ಪ್ರಾಣಿಯನ್ನು ಯಾವತ್ತೂ ನೋಡಿರಲ್ಲ. ಈ ಪ್ರಾಣಿಯ ಕೈ ಮತ್ತು ಕಾಲು ಕೂಡ ಒಂದು ಮರದ ಎಲೆ ತರ ಇರುತ್ತೆ, ಮತ್ತು ಈ ಪ್ರಾಣಿಗಳು ಒಂದು ಸಲ ತಿಂಡಿ ತಿಂದಾದ್ಮೇಲೆ ತಿಂಗಳುಗಳ ತನಕ ಒಂದೇ ಎಲೆಯಲ್ಲಿರುತ್ತವೆ, ಮತ್ತು ಎಲ್ಲಿಗೂ ಹೋಗಲ್ಲ, ಏನನ್ನು ತಿನ್ನೋಲ್ಲ. ಇನ್ನೊಂದು ಸ್ಪೆಷಲ್ ವಿಷಯ ಈ ಪ್ರಾಣಿಯ ಬಗ್ಗೆ ಏನಂದ್ರೆ, ಈ ಲೀಫ್ ಇನ್ಸೆಕ್ಟ್ ತಮ್ಮ ಕಲರ್ ಅನ್ನು ಚೇಂಜ್ ಮಾಡಬಹುದು, ಅರ್ಥ ಫ್ರೆಶ್ ಆಗಿ ಗ್ರೀನ್ ಕಲರ್ ಇಂದ ಒಂದು ಒಣಗೋಗಿರೋ ಎಲೆ ತರ ಕಲರ್ ಚೇಂಜ್ ಮಾಡಬಹುದು. ಈ ಪ್ರಾಣಿಗಳು ತುಂಬಾನೇ ಪಕ್ಷಿಗಳಿಗೆ ಫೇವ್ರೇಟ್ ತಿಂಡಿ, ಇದರಿಂದ ಈ ಪ್ರಾಣಿಗಳು ಕಲರ್ ಚೇಂಜ್ ಮಾಡೋದು ಅವಶ್ಯಕವಾಗಿತ್ತು. ಇದರಿಂದ ಈ ಪ್ರಾಣಿಯ ಪ್ರಜಾತಿ ಇನ್ನೂ ಜೀವಂತವಾಗಿದೆ. ಈ ಪ್ರಾಣಿಗಳು ಮೊಟ್ಟೆ ಹಾಕಾದ್ಮೇಲೆ ಆ ಮೊಟ್ಟೆಗಳು ಸಹ ಒಂದು ಗಿಡದ ಬೀಜದ ತರ ಕಾಣುತ್ತವೆ. ನೀವೇ ನೋಡಿ, ಇದು ಮೊಟ್ಟೆ ತರ ಅನ್ಸೋದೇ ಇಲ್ಲ, ಒಂದು ಗಿಡದ ಬೀಜದ ತರ ಕಾಣುತ್ತಿದೆ. ನಂಬರ್ 4, ಓಕ್ ಲೀಫ್ ಬಟರ್ಫ್ಲೈ. ಈ ಪ್ರಾಣಿ ಜಾಸ್ತಿ ಮತ್ತು ಸಾಮಾನ್ಯವಾಗಿ ಅಮೆರಿಕದಲ್ಲಿ ಸಿಗುತ್ತವೆ, ಮತ್ತು ಇದು ನೋಡೋಕೆ ಒಣಗೋಗಿರ ಎಲೆ ತರ ಕಾಣುತ್ತದೆ. ಈ ಪ್ರಾಣಿಗಳು ಏನಾದ್ರೂ ಮರದ ಮೇಲೆ ಹೋಗಿ ಕೂತ್ಕೊಂಡ್ರೆ ಆಗ ನಮ್ಗೆ ಹೇಳೋಕೆ ತುಂಬಾನೇ ಕಷ್ಟವಾಗುತ್ತೆ ಇದು ಒಂದು ಚಿಟ್ಟೆನೋ ಇಲ್ಲಾಂದ್ರೆ ಒಂದು ಒಣಗೋಗಿರೋ ಎಲೆನೋ ಅಂತ. ಈ ಪ್ರಾಣಿ ಬರೀ ಅಮೆರಿಕದಲ್ಲಿ ಅಷ್ಟೇ ಸಿಗಲ್ಲ, ಅಮೆರಿಕ ಜೊತೆ ಇಂಡಿಯಾ, ನೇಪಾಳ, ಭೂತಾನ್ ಮತ್ತು ಬಾಂಗ್ಲಾದೇಶದಲ್ಲೂ ಈ ಪ್ರಾಣಿಯನ್ನು ನೋಡಬಹುದು. ಮತ್ತು ಈ ಪ್ರಾಣಿಗಳು ನಾರ್ಮಲ್ ಬಟರ್ಫ್ಲೈಗಿಂತ ತುಂಬಾನೇ ಸ್ಪೀಡ್ ಆಗಿ ಹಾರಬಹುದು, ಮತ್ತು ಹಾರಾದ್ಮೇಲೆ ಈ ಪ್ರಾಣಿಗಳು ನೋಡಕ್ಕೆ ತುಂಬಾನೇ ಸುಂದರವಾಗಿರುತ್ತೆ. ಆದ್ರೆ ಹೊರಗಡೆಯಿಂದ ಇವು ನೋಡಕ್ಕೆ ಒಂದು ಒಣಗೋಗಿರೋ ಎಲೆ ತರ ಕಾಣುತ್ತೆ. ಇದರ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇದು ಯಾವ ಎಲೆ ಮೇಲೆ ಹೋಗಿ ಕೂತ್ಕೊಳ್ಳುತ್ತೋ ಆ ಎಲೆ ತರನೇ ಇರುತ್ತೆ ಅಂತ. ನಂಬರ್ 5, ಪಿಂಕ್ ವಿಂಗರ್ ಸ್ಟಿಕ್ ಇನ್ಸೆಕ್ಟ್. ಈ ಪ್ರಾಣಿ ಚೈನಾದಲ್ಲಿರುವ ಅಮಾನ್ ಮತ್ತು ಇಂಡೋನೇಷ್ಯಾದಲ್ಲಿ ಸಿಗುತ್ತವೆ. ಇದರ ಉದ್ದ ಜಾಸ್ತಿ ಅಂದ್ರೆ 5.6 ಸೆಂಟಿಮೀಟರ್ ಇರುತ್ತದೆ, ಮತ್ತು ಈ ಪ್ರಾಣಿ ಮರದ ಮೇಲೆ ಹೋಗಿ ಅಟ್ಯಾಚ್ ಆದ್ರೆ ಇದನ್ನು ಕಂಡುಹಿಡಿಯೋದು ಕಷ್ಟ, ಇದು ಒಂದು ಕಡ್ಡಿನೋ ಇಲ್ಲಾಂದ್ರೆ ಒಂದು ಪ್ರಾಣಿನೋ ಅಂತ. ನಂಬರ್ 6, ಆಕ್ಟೋಪಸ್. ಆಕ್ಟೋಪಸ್ ತುಂಬಾನೇ ಬುದ್ಧಿವಂತ ಪ್ರಾಣಿ. ಸ್ವಲ್ಪ ಆಕ್ಟೋಪಸ್ಗಳು ತನ್ನನ್ನು ತಾನು ಅಡಗಿಸೋಕೆ ಅಕ್ಕಪಕ್ಕದಲ್ಲಿರುವ ವಸ್ತುಗಳನ್ನು ಉಪಯೋಗಿಸುತ್ತವೆ, ಮತ್ತು ಇನ್ ಸ್ವಲ್ಪ ಆಕ್ಟೋಪಸ್ಗಳು ಕಲರ್ ಚೇಂಜ್ ಮಾಡಿ ಅಡಗುತ್ತವೆ. ಇದು ತನ್ನಂತಾನು ಕಾಪಾಡೋಕೆ ಮತ್ತು ಬೇಟೆ ಆಡೋಕೆ ಈ ತರ ಅಡಗಿ ಆಕ್ಟೋಪಸ್ಗಳು ತನ್ನಂತಾನು ಕಾಪಾಡುತ್ತವೆ, ಮತ್ತು ಬೇಟೆ ಆಡೋಕ್ಕೂ ಕೂಡ ಉಪಯೋಗ ಆಗುತ್ತೆ. ಇದರ ಅರ್ಥ ಸ್ವಲ್ಪ ಪ್ರಜಾತಿಯ ಆಕ್ಟೋಪಸ್ಗಳು ಕೂಡ ಕಲರ್ ಚೇಂಜ್ ಮಾಡಬಹುದು, ಮತ್ತು ಒಂದು ಸ್ಟಡಿಯ ಪ್ರಕಾರ ಆಕ್ಟೋಪಸ್ಗಳು ಕೋಪದಲ್ಲಿದ್ರೆ ಅದರ ಚರ್ಮ ಫುಲ್ ರೆಡ್ ಆಗಿ ಕಾಣುತ್ತದೆ, ಮತ್ತು ಆ ಪ್ರಾಣಿಗಳು ಏನಾದರೂ ಶಾಂತವಾಗಿದ್ರೆ ಆರೆಂಜ್ ಕಲರ್ ಕಾಣುತ್ತವೆ, ಮತ್ತು ಸ್ವಲ್ಪ ಆಕ್ಟೋಪಸ್ಗಳಿಗೆ ಕಲರೇ ಇರಲ್ಲ. ಈ ತರ ಈ ಆಕ್ಟೋಪಸ್ ಅನ್ನು ನೋಡಿ, ಮತ್ತು ಆಕ್ಟೋಪಸ್ ಮರಿಗಳಿಗೂ ಕೂಡ ಕಲರ್ ಇರಲ್ಲ.
ಮತ್ತು ಕೊನೆಯ ಪ್ರಾಣಿ ಮಾಯ್ಸಿ ಲೀಫ್ ಟೇಲರ್ಡ್ ಗೆಕೋ. ಇವು ಜಾಸ್ತಿ ಆಫ್ರಿಕಾದ ಕಾಡಲ್ಲಿ ಸಿಗುತ್ತವೆ. ಇವು ತನ್ನ ಬಣ್ಣವನ್ನು ಚೇಂಜ್ ಮಾಡಿ ಮರದ ತರ ಕಾಣಬಹುದು. ಈ ಗುಣವನ್ನು ಈ ಪ್ರಾಣಿ ಬೇಟೆ ಆಡೋಕೆ ಉಪಯೋಗ ಮಾಡುತ್ತವೆ. ಮತ್ತು ಪ್ರಾಣಿಗಳ ಜನ್ಮದ ವಿಡಿಯೋವನ್ನು ನೋಡಬೇಕೆಂದರೆ ಎಡಗಡೆ ಇರುವ ವಿಡಿಯೋವನ್ನು ಕ್ಲಿಕ್ ಮಾಡಿ.